ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಶೂಟಿಂಗ್ ಆದ ಜಾಗವನ್ನ ಹುಡ್ಕೊಂಡು ಬಾಗಲಕೋಟೆಗೆ ಬಂದಿದ್ದೀನಿ. ಗಂಜಿನಾಳ ಈ ಒಂದು ಊರಲ್ಲಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದ ಶೂಟಿಂಗ್ ಆಗಿತ್ತು. ನಿಮ್ಗೆಲ್ಲ ಗೊತ್ತು, 15ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸೋಮು ಸೌಂಡ್ ಇಂಜಿನಿಯರ್ ಒಂದು ಹಾಡು ಮತ್ತೆ ಆ ಒಂದು ಟೀಸರು ತುಂಬಾ ದೊಡ್ಡ ಮಟ್ಟದ ಕುತೂಹಲನ ಹುಟ್ಟಿಸಿರುವಂತದ್ದು. ಇಂಡಸ್ಟ್ರಿಯಲ್ಲಿ ಈಗಾಗಲೇ ಈ ಸಿನಿಮಾದ ಬಗ್ಗೆ ತುಂಬಾ ದೊಡ್ಡ ಮಟ್ಟ ಟಾಕ್ ಶುರುವಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಮತ್ತೆ ಈ ಕಂಟೆಂಟ್ಸ್ ನ ನೋಡಿದಾಗ ತುಂಬಾ ಕುತೂಹಲ ಹುಟ್ಟು. ಕನ್ನಡ ಪಿಕ್ಚರ್ ಅದನ್ನ ಹುಡ್ಕೊಂಡು ಬಾಗಲಕೋಟೆವರೆಗೂ ಬಂದಿದೆ. ರಾತ್ರಿ ಇಡೀ ಜರ್ನಿ ಮಾಡಿ ಸೊ ಬೆಳಗ್ಗೆ ಇಲ್ಲಿ ಬಂದಿದ್ದೀವಿ. ಸೊ ಗಂಜಿನಾಳ ಗ್ರಾಮದಲ್ಲಿ ಈ ಸಿನಿಮಾದ ಶೂಟಿಂಗ್ ಹೇಗಾಯ್ತು, ಎಲ್ಲೆಲ್ಲಿ ಮಾಡಿದ್ರು, ಮತ್ತೆ ಈ ಊರಿನ ಜನ ಅದಕ್ಕೆ ಹೇಗೆ ಸ್ಪಂದಿಸಿದ್ರು, ಯಾಕಂದ್ರೆ ಈ ಭಾಗದ ಹುಡುಗರು ಸೇರ್ಕೊಂಡು ಮಾಡಿರುವಂತಹ ಒಂದು ದೊಡ್ಡ ಸಿನಿಮಾ. ಈಗಾಗಲೇ ಈ ಸಿನಿಮಾ ನೋಡಿರುವಂತಹ ತುಂಬಾ ದೊಡ್ಡ ದೊಡ್ಡವರು ಈ ತರದೊಂದು ಸಿನಿಮಾ ಮಾಡಬಹುದಾ ಅನ್ನೋ ಒಂದು ದೊಡ್ಡ ಮಾತುಗಳನ್ನು ಆಡ್ತಿದ್ದಾರೆ. ಸಿನಿಮಾ ಮೇಲೆ ತುಂಬಾ ದೊಡ್ಡ ನಿರೀಕ್ಷೆ ಕೂಡ ಇದೆ. ಸೊ ಚರಣ್ ರಾಜ್ ಅಂತ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಅಭಿ ಸೂರ್ಯ ಅವರ ಗರಡಿಯಲ್ಲಿ ಪಳಗದಂತ ಹುಡುಗ ಈ ಸಿನಿಮಾನ ಡೈರೆಕ್ಟ್ ಮಾಡಿರುವಂಥದ್ದು. ಮತ್ತೆ ಕೆಂಡ ಸಲಗ ಸಿನಿಮಾದಿಂದ ಕೆಂಡ ಅಂತ ಏನು ಗುರುತಿಸಿಕೊಂಡಿರುವಂತಹ ನಟ ಶ್ರೇಷ್ಠ ಈ ಸಿನಿಮಾದ ನಾಯಕ ನಟನಾಗಿ ನಟಿಸಿರುವಂಥದ್ದು. ಎಲ್ಲ ಈ ಭಾಗದ ಹುಡುಗರು, ಈ ಊರಿನ ಹುಡುಗರು, ಬೇರೆ ರೀತಿಯಾದಂತಹ ನಿರೀಕ್ಷೆ ಈ ಸಿನಿಮಾ ಮೂಡಿಸಿರುವಂಥದ್ದು. ಮತ್ತೆ ಈ ಊರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅವರು ತುಂಬಾ ದೊಡ್ಡ ಮಟ್ಟದ ಸಾಥ್ ಕೊಟ್ಟರು. ಈ ಸಿನಿಮಾ ಆಗೋದಿಕ್ಕೆ ಈ ಊರಿನ ಜನ ಮತ್ತೆ ಇಲ್ಲಿನ ಜನ ತುಂಬಾ ದೊಡ್ಡ ಕಾರಣ ಅಂತ ಕೂಡ ಹೇಳಿದ್ದಾರೆ. ಬನ್ನಿ ಊರಿಗೆ ವಿಸಿಟ್ ಮಾಡೋಣ, ಮತ್ತೆ ಈ ಊರಲ್ಲಿ ಹೇಗಾಯ್ತು ಶೂಟಿಂಗು, ಮತ್ತೆ ಅವರು ಸಿನಿಮಾನ ಹೇಗೆ ನೋಡ್ತಾರೆ, ಆ ಎಲ್ಲಾ ವಿಚಾರಗಳನ್ನ ಕನ್ನಡ ಪಿಕ್ಚರ್ ಜೊತೆ ಮಾತಾಡ್ಸೋಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಬನ್ನಿ ಹೋಗೋಣ. ಸೊ ನಮ್ಮ ಜೊತೆಗೆ ಇವಾಗ ಒಂದಷ್ಟು ಜನ ಇದ್ದಾರೆ ನಮ್ಮ ಎದುರುಗಡೆ, ಅವ್ರನ್ನ ಕೇಳೋಣ. ಸೊ ಇಲ್ಲಿ ಹೇಗೆ ಶೂಟಿಂಗ್ ಆಯ್ತು ಸರ್? ನಮಸ್ಕಾರ. ಇವನವ್ರೇನಾ? ಗಂಜಾಳದವ್ರೆ. ಗಂಜಾಳದವ್ರೆ, ಇಲ್ಲಿ ಸೋಮು ಸೌಂಡ್ ಇಂಜಿನಿಯರ್ ಅಂತ ಸಿನಿಮಾ ಶೂಟಿಂಗ್ ಆಯ್ತಂತೆ, ಹೌದಾ? ಆಯ್ತು ಸರ್. ನೀವು ಎಂದಾದ್ರೂ ಶೂಟಿಂಗ್ ನೋಡಿದ್ರಾ ಮೊದಲು ಈ ಹಿಂದೆ? ಒಟ್ಟ ನೋಡೇ ಇಲ್ಲ ಸರ್, ಇದ ನಮ್ಮೂರಲ್ಲೇ ಫಸ್ಟ್ ಟೈಮ್ ನೋಡಿದ್ದೀರಿ. ಈ ಸಿನಿಮಾ ತೆರೆ ಮೇಲೆ ನೋಡ್ತೀರಾ ಹೇಗಿರುತ್ತೆ ಅಂತ? ಆದ್ರೆ ಸಿನಿಮಾ ಶೂಟಿಂಗ್ ಮಾಡುವಂತದ್ದು ಹೇಗಿತ್ತು? ಟಿವಿಯಲ್ಲಿ ನೋಡೋದೆ ಬೇರೆ ಚೇಂಜ್ ಆಗುತ್ತೆ ರೀ, ಕಣ್ಣೊಳಗೆ ನೋಡೋದೆ ಬಾರಿ ಮಸ್ತ್ ರೀ. ಹೇಗನ್ನಿಸ್ತು ಸಿನಿಮಾ ಅವ್ರು ಮಾಡ್ಬೇಕಾದ್ರೆ? ಮಸ್ತ್ ಮಜಾ ಬಂದದ್ದು ಸರ್, ಬಾರಿ ಖುಷಿಯಾಗಿದೆ. ನಿಮ್ಮೂರಿನ ಜನದ ಬಗ್ಗೆ ಅವ್ರಿಗೆ ಬಹಳ ದೊಡ್ಡ ಅಭಿಮಾನ ಹೇಳ್ತಾ ಇದ್ರು, ಗಂಜಿನಾಳ ಗ್ರಾಮದಲ್ಲಿ ನಮಗೆ ಬಹಳ ಸಾಥ್ ಕೊಟ್ರು ಸಿನಿಮಾ ಮಾಡಲಿಕ್ಕೆ ಅಂತ ಅನ್ಬಿಟ್ಟು. ಸರ್ ಬಾರಿ ಖುಷಿಯಾಗಿದೆ ಸರ್, ನಮಗೆ ಎಲ್ಲ ಜನಗಳು ಕರ್ಕೊಂಡು ಹೆಲ್ಪ್ ಮನೆ ಅಂತಾರೆ ಅಂತ ಹುಡ್ಕೊಂಡು ಕೆಲಸ ಮಾಡ್ಕೊಂಡಾರೆ ಸರ್. ಈಗಷ್ಟೇ ಗಂಜಿನಾಳ ಗ್ರಾಮದ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಕೊಡ್ತಿದಂಗೆ ಮಕ್ಕಳು ಸಿಕ್ಕಿದ್ರು ಸ್ಕೂಲ್ ಪಕ್ಕ, ಸ್ಕೂಲ್ ಮಕ್ಕಳನ್ನ ಕೇಳೋಣ ಈ. ಸೊ ಈ ಊರಲ್ಲಿ ಶೂಟಿಂಗ್ ಹೇಗಿತ್ತು ಅಂತ? ಸ್ಕೂಲ್ ಒಳಗ ಯಾವ್ದೋ ಕ್ಲಾಸ್ ಒಳಗೆ ಶೂಟಿಂಗ್ ಮಾಡತ್ತಿದ್ರು, ನಮ್ಮನ್ನು ಸೇರಿಸ್ಕೊಂಡಿದ್ವಿ ಅದ್ರೊಳಗ. ಹೆಂಗ ಅನಿಸ್ತು? ಚೆನ್ನಾಗಿ ಅನಿಸ್ತ್ರಿ. ಅಂದ್ರೆ ನೀವು ಈ ಮೊದಲು ಸಿನಿಮಾ ಶೂಟಿಂಗ್ ಈ ತರದೆಲ್ಲೂ ಯಾವತ್ತು ನೋಡಿಲ್ಲ? ಇದೇ ಫಸ್ಟ್ ನೋಡಿದ್ರಿ. ನಿಮ್ಮೂರಲ್ಲಿ ಈ ತರದೊಂದು ಸಿನಿಮಾ ಶೂಟಿಂಗ್ ಆಗಿದೆ, ಸಿನಿಮಾ ದೊಡ್ಡದಾಗಿ ರಿಲೀಸ್ ಆಗ್ತಿದೆ, ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಬರ್ತಿದೆ. ಸೊ ಹೇಗ ಅನ್ಸುತ್ತೆ? ನಮ್ಮೂರು ಫೇಮಸ್ ಆಗತ್ತಂದ್ರೆ ನಮ್ಗೆ ಹೆಮ್ಮೆ ಆಗತ್ತಲ್ರಿ. ಸಿನಿಮಾ 15ಕ್ಕೆ ಬರ್ತಿದೆ, ನೀವೆಲ್ಲ ನೋಡ್ತೀರಾ? ನೋಡ್ತೀರಿ. ಆಮೇಲೆ ಇನ್ನೊಂದೇನಂದ್ರೆ ನಿಮ್ಮೂರಿನ ಕಡೆ ಹುಡುಗರು ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿದ್ದಾರೆ. ಒಬ್ರು ಹೀರೋ ಆಗಿದ್ದಾರೆ, ಒಬ್ರು ಡೈರೆಕ್ಟರ್ ಆಗಿದ್ದಾರೆ, ಅದು ನಿಮ್ಮೂರಲ್ಲೇ ಆ ಒಂದು ಕಥೆನ ಶೂಟ್ ಮಾಡಿದ್ದಾರೆ. ಸೊ ನಿಮ್ಗಳಿಗೆಲ್ಲ ಹೇಗೆ ಅನಿಸ್ತಾ ಇದೆ? ಖುಷಿ ಆಗತ್ರಿ. ಕುಡಲ್ ಸಂಗಮದ ಹತ್ರ ಗಂಜಾತನ ಏನೇನಾಯ್ತು ಅಂತಂದ್ರೆ ಆ ಫಿಲ್ಮ್ನಾಗ ಎಲ್ಲದೂ ತೋರಿಸ್ಯಾರ. March 15ಗೆ ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನೋಡಿ. ಸೋಮು ಸೌಂಡ್ ಇಂಜಿನಿಯರ್ ಫಿಲಂಗೆ ಆಲ್ ದ ಬೆಸ್ಟ್. ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದಲ್ಲಿ ಈ ಊರ್ನ ಎಲ್ಲರೂ ಎಲ್ಲಾ ತರದ ಕೆಲಸನೂ ಮಾಡಿದ್ದಾರೆ, ಆಕ್ಟ್ ಕೂಡ ಮಾಡಿದ್ದಾರೆ, ಅದೇ ವಿಶೇಷ. ಸೊ ಈ ಊರಿಗೆ ಬಂದ ತಕ್ಷಣ ಎಲ್ಲರೂ ಆ ಸಿನಿಮಾ ಬಗ್ಗೆ ಯಾರನ್ನೇ ಕೇಳಿದ್ರು ಅಷ್ಟು ಚಂದವಾಗಿ ಮಾತಾಡ್ತಾರೆ. ಸೊ ಈಗ ಒಬ್ರು ಸಿಕ್ಕಿದ್ದಾರೆ ಸರ್, ನಿಮ್ಮ ಹೆಸರು? ಶ್ರೀಕಾಂತ್ ಪೂಜಾರಿ ಅಂತ ಹೇಳ್ರಿ ನಮ್ಮ ಹೆಸರು. ಶ್ರೀಕಾಂತ್ ಅವರೇ, ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಈ ಊರಲ್ಲಿ ಶೂಟ್ ಆಗಿದೆ ಅಂತ ಕೇಳ್ಪಟ್ವಿ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ನಿಮ್ ಭಾಗದ ಹುಡುಗರೆ ಸೇರ್ಕೊಂಡು ಮಾಡಿರೋದು, ಅದು ನಿಮ್ಮೂರಿನ ಕತೆ ಮಾಡಿರೋದು? ನಮ್ಮೂರಿನ ಹುಡುಗರು ಅನ್ನೋಕ್ಕಿಂತ ಎಲ್ಲ ನಮ್ಮ ಕರ್ನಾಟಕದ ಹುಡುಗರು ಅವರು. ಈಗ ನಮ್ಮೂರಂತ ಅಷ್ಟೇ ಆದರೆ ನಮ್ಮೂರಿಗೆ ಸೀಮಿತ ಆಗತ್ತದು. ಈಗ ಸೋಮು ಸೌಂಡ್ಸ್ ಇಂಜಿನಿಯರ್ ಅನ್ನೋದು ಆ ಫಿಲ್ಮು ಇಡೀ ರಾಜ್ಯಾದಂಥ ಹೆಸರು ಮಾಡಬೇಕು. ಈಗ ನಮ್ಮ ಭಾಗದಾಗ ಅಷ್ಟೇ ಆಗಿತ್ತು ಅಂತೇಳಿ ಇಲ್ಲಿ ಹೆಸರು ಮಾಡೋದಲ್ಲ. ಅಷ್ಟು ಒಳ್ಳೆ ಫಿಲ್ಮು, ಎಲ್ಲ ಡೈರೆಕ್ಟರ್ ಆಯಿತು, ಎಲ್ಲ ಆ್ಯಕ್ಟ್ರೆಸ್ ಎಲ್ಲರೂ ಕೂಡಿ ಚೆನ್ನಾಗಿ ಮಾಡಿದ್ದಾರೆ. ಆ ಫಿಲ್ಮ್ ಯಾವಾಗ ರಿಲೀಸ್ ಆಗುತ್ತಂತೇಳಿ ನಮ್ಮ ಎಲ್ಲ ಜನನೂ ಕಾತರದಿಂದ ಕಾದು ಕುಳಿತಿದ್ದಾರೆ. ಅದಕ್ಕೋಸ್ಕರ ಆ ಫಿಲ್ಮು ಹಿಟ್ಟಾಗಲಿ, ಚೆನ್ನಾಗಾಗಲಿ, 100 ಡೇಸ್ ಓಡಲಿ, ಆ ದೇವರಲ್ಲಿ ಅಷ್ಟೇ ಬೇಡ್ಕೊಂಡದ್ದು ನಾವು. ಈ ಟೀಸರ್ ನೋಡಿದಾಗ ಒಂದಷ್ಟು ಕುತೂಹಲ, ಮತ್ತೆ ಈ ಸಾಂಗ್ ಒಂದು ಬಿಟ್ಟಿದ್ದಾರೆ ಸೋಮು ಬಗ್ಗೆ, ಈ ಊರಿನ ಭಾಗದ ಸೊಗಡನ್ನ ಅದನ್ನ ಎಷ್ಟು ಚಂದ ತೋರಿಸಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ, ಹೇಗಿತ್ತು ಶೂಟಿಂಗ್? ಎಲ್ಲ ಶೂಟಿಂಗ್ ಅಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಆಯ್ತು, ವಾಡೆ ಆಯ್ತು, ಈ ಕಡೆ ಕೂಡಲ್ ಸಂಘ ಮಾತ್ರ ಇಲ್ಲಿ, ಮತ್ತೆ ನಮ್ಮ ಎಲ್ಲ ಏರಿಯಾ ಸುತ್ತಮುತ್ತ ಸರೌಂಡಿಂಗ್ ಎಲ್ಲ ಭಾಗದ್ದು ಕೆರೆ ಪರಿ ಎಲ್ಲ ಶೂಟೂ ಚೆನ್ನಾಗಾಗಿದ್ದಾವ್ರಿ. ಈಗ ನಮ್ಮ ಹಳ್ಳಿ ಸೊಗಡನ್ನು ಎತ್ತಿ ತೋರಿಸುವಂಥ ಫಿಲ್ಮ್ ಅದು. ಈಗ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮಲ್ಲಿ ಹಿಂದಕ್ಕೆ ಆದಂಥ ಸತ್ಯ ಘಟನೆಗಳ ಕುರಿತು ಆಧಾರಿತವಾಗಿ ಫಿಲ್ಮ್ ಮಾಡಿದ್ದಾರೆ. ಆದರೂ ಚೆನ್ನಾಗಿ ಬಂದಿದೆ. ಎಲ್ಲ ನಮ್ಮ ಊರಿನವರು, ಗುರು ಹಿರಿಯರು ಎಲ್ಲ
ರೈತರು ಎಲ್ಲರೂ ಕೂಡ್ಕೊಂಡು ಇವರು ಅದರಲ್ಲಿ ಆಕ್ಟ್ರೆಸ್ ಇವರು ನಮ್ಮ ಅಣ್ಣರಾಗ ಪರಶುರಾಮ ಮಿರ್ಗಿ ಅಂತೇಳಿ. ಪರಶುರಾಮ ಅವರೇ ನೀವೇನು ಮಾಡಿದಿರಿ? ನಾನು ಒಂದು ಪದ್ರ ಕೊಟ್ಟರೆ ನಮಗೂ ಮಾಡಿವಿ, ನಾವು ಒಂದು ಪದ್ರ ಮಾಡಿ ರೈತರ ಪದ್ರ ಅಲ್ಲಿ ಹೊಲ್ದಾಗ ಮಾಡಿವಿ, ನಮ್ಮಲ್ಲಾಗ ಹೋಗಿದ್ದು ಕರ್ಕೊಂಡು ಅವ್ರನ್ನ ಚೆನ್ನಾಗಿ ಮಾಡ್ಯಾರ. ಅವ್ರದ್ದು ಏನೇ ಇರಲಿ ಕೆಲಸ, ಇವತ್ತು ಶೂಟಿಂಗ್ ಐತ್ರಿ ಸರ್, ನೀವು ಬರಬೇಕಂತ ಅವರು ಏನಾದರೂ ಡೈರೆಕ್ಟರ್ ಆಯ್ತು ಆ್ಯಕ್ಟ್ರೆಸ್ ಹೇಳಿದರೆ ಅವತ್ತು ಅದಕ್ಕೆ ಹೋಗುವಂಥ ಕೆಲಸ ಬಿಟ್ಟು ಆ್ಯಕ್ಟ್ ಮಾಡೋಕ್ಕೆ ಅವರಿಗೆ ಇದನ್ನು ಕೊಟ್ಟಿದ್ದಾರೆ, ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಊರಿನ ಗಂಜಾಳ ಗ್ರಾಮದ ಗುರು ಹಿರಿಯರು ಹಿಡ್ಕೊಂಡು ಎಲ್ಲರೂ ಹಿಡ್ಕೊಂಡು ಎಲ್ಲ ಥರನೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಇದು ಅಂದರೆ ನೀವು ರೈತರು ಅಂತ ಹೇಳಿದ್ರಿ, ಸೊ ಕೆಲಸ ಬಿಟ್ಟು ಹೋಗಿ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅಷ್ಟೊಂದು ಇಷ್ಟ ಆಯ್ತಾ ನಿಮ್ಗೆ? ಅವರು ಅಷ್ಟು ಮಾಡಿದಾರೆ ಪಾತ್ರ ನಂಗೆ ಅದಾವು. ಎಲ್ಲರೂ ರೈತರನ್ನ ಈ ಕಾರ್ಮಿಕರನ್ನ ಒಟ್ಟರು ಕರ್ಕೊಂಡು ಹೋಗಿ ಪಾತ್ರ ನಮಗೊಂದು ಕೊಟ್ರ. ಅವ್ರು ಎಲ್ಲರಿಗೂ ನಮ್ಮ ಊರನ್ನವ್ರು ಭಾಳ ಮಂದಿ ಮಾಡಿರ್ದ್ರಾಗ, ನೂರಕ್ಕೆ ನೂರು ಮಂದಿ ನಮ್ಮ ಊರನ್ನವ್ರು. ಅವರು ಅಲ್ಲಿ ಬೆಂಗಳೂರವ್ರು ಕಮ್ಮು. 15 ತಾರೀಕು ರಿಲೀಸ್ ಸಿನಿಮಾ, ಎಲ್ಲೋ 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 ಹೋಗ್ತೀರಾ? ಬಾಗಲಕೋಟ್ರಿ, ಬಾಗಲಕೋಟು ಉಣ್ಕೊಂಡು ಅಲ್ಲಿ ಹೋಗಿ. ಇಲ್ಲಿ ಈ ಊರಿನ ಒಬ್ಬರು ಗ್ಯಾರೇಜ್ ಇಟ್ಕೊಂಡಿದ್ದಾರೆ ಸರ್, ನಿಮ್ಮ ಹೆಸರು? ಅಯ್ಯಪ್ಪ. ಅಯ್ಯಪ್ಪ ಅವರು ಈಗ ಜೊತೆಗಿದ್ದಾರೆ. ಅಣ್ಣ, ಇಲ್ಲಿ ಶೂಟಿಂಗ್ ಆಗ್ಬೇಕಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಣ್ಣ. ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ರೀ. ಆದಷ್ಟು ಚಲೋ ರೀ ನಮಗೆ, ಆದಷ್ಟು ಎಷ್ಟು ಚಂದ ಆಕತಿ, ಎಷ್ಟು ಚಲೋ ಬರುತ್ತೆ, ಚಲೋ ಬಂದ್ರೆ ಚಂದ ರೀ. ನೀವು ಬೆಳಿಬೇಕು ನಮಗೆ, ಯಾಕವ್ ಊರು ಬೆಳಿಬೇಕು ಚೆನ್ನಾಗಿ. ಈ ಸಿನಿಮಾ ಬಗ್ಗೆ ತುಂಬ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಿದ್ದಾರೆ, ಸೊ ನಿಮ್ಮ ಭಾಗದ ಹುಡುಗರು ಸೇರ್ಕೊಂಡು ಮಾಡಿರೋಂಥದ್ದು ಹೇಗನ್ಸುತ್ತೆ? ಮಾಡ್ಯಾರ ಎಲ್ಲ ಭಾಗದ ಹುಡುಗರು, ಎಲ್ಲ ಪುರುಷರು ಕೊಟ್ಟರೆ ಸರ್, ಅವ್ರಿಗೆ ಯಾರಿಗೂ ಬೇಡ ಅಂತ ಅನ್ನುವಂಥ ತೆಗೆದ ಇಟ್ಟಿಲ್ಲ ಸರ್. ಸರ್ ಸರ್ ಇನ್ನೂ ಇದನ್ನು ಮಾಡ್ಯಾರ ಪುರುಷರು, ಫುಲ್ ಫುಲ್ ಕೊಟ್ಟರೆ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಆಗಲ್ಲ ಅಂತ ನಾವು ಅದನ್ನು ಬೇಡ್ಕೊತೀವಿ ದೇವ್ರ. ಸೋಮಸೌಂಡಿಂಜಿನಿಯರ್ ನೋಡಿ, ಇಡೀ ಗಂಜಾಳ ಗ್ರಾಮ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರೂ ಆ ಸಿನಿಮಾಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದ್ಭುತವಾಗಿತ್ತು ಸಿನಿಮಾ, ಕಾಮಿಡಿ ಹಾಗೂ ಸ್ಟೋರಿ, ಲವ್ ಸ್ಟೋರಿ ವಿತ್ ಎಲ್ಲದು ಎ ಟು ಜಡ್ ಏನಿರ್ಬೇಕು ಸಿನಿಮಾಕ್ಕೆ ಆ ನಮ್ಮ ಹಳ್ಳಿ ಪ್ರತಿಭೆ ಭಾಳ ಇದಾವೆ ನಮ್ಮ ಗಂಜಾಳ ಗ್ರಾಮದಲ್ಲಿ. ಮತ್ತಿನ್ನೊಂದು, ಈ ಸಿನಿಮಾ ಮುಖಾಂತರ ನಮ್ಮ ಊರನ್ನರು ಕೂಡ ಕೆಲವೊಂದಷ್ಟು ಅವಕಾಶಗಳನ್ನು ಸಿಗಬೇಕು, ಯಾಕಂದ್ರೆ ಇಲ್ಲಿ ಭಾಳಷ್ಟು ಕಲಾವಿದರಿದ್ದಾರೆ ನಮ್ಮ ಗಂಜಾಳ ಗ್ರಾಮದಲ್ಲಿ. ಯಾಕಂದರೆ ನಾವು ವಾರ್ಷಿಕ ಒಂದು ನಮ್ಮೂರು ಜಾತ್ರೆಯಲ್ಲಿ 5-6 ನಾಟಕ ಆಗ್ತಿರ್ತಾವೆ ನಮ್ಮೂರಲ್ಲಿ. ಅಂಥ ಕಲಾವಿದರು ಭಾಳ ಇದ್ದಾರೆ, ಆ ಸಿನಿಮಾದೊಳಗೂ ಕೂಡ ಇಲ್ಲಿ ಬೆಳೆಸ್ಕೊಂಡಿದ್ದಾರೆ. ಮತ್ತು ಸೋಮು ಸೋನಿ ಇಂಜಿನ ಟೀಮ್ ಏನೈತಿ, ನಮ್ಮ ಊರನವ್ರನ್ನು ಕೂಡ ಬೇರೆ ಸಿನಿಮಾದಲ್ಲಿ ಅಲ್ಲಿ ಆ್ಯಕ್ಟಿವ್ಗಿಂತ ನಮ್ಮಲ್ಲಿ ಒಂದು 30-40% ಜನ ನಮ್ಮ ಗಂಜಾಳ ಗ್ರಾಮದವರು ಆ ಸಿನಿಮಾದಲ್ಲಿ ಭಾಗವಹಿಸ್ತಾರೆ ಅದ್ಭುತವಾಗಿ. ಮತ್ತು ಕಲಾವಿದರು ಕೂಡ ಇಲ್ಲಿ ಊರಲ್ಲಿದ್ದಾರೆ. ಅದಕ್ಕೆ ಈ ಸೋಮು ಸೋಂಡಿನ March 15 ರಾಜ್ಯಾದ್ಯಂತ ಬಿಡುಗಡೆ ಆಗೈತಿ. ದಯವಿಟ್ಟು ಇಡೀ ಕರ್ನಾಟಕ ಜನತೆ ಈ ಸಣ್ಣ ಒಂದು ಸಿನಿಮಾಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಆಶೀರ್ವಿಸ್ಬೇಕಂದು ತಮ್ಮಲ್ಲಿ ನಮ್ಮ ಅನ್ನದಾನೇಶ್ವರಿಯವರಿಗೆ ಬೇಡ್ಕೊಳ್ತೀವಿ. ಇದು ಸಣ್ಣ ಸಿನಿಮಾನೇ, ನೋಡೋಕ್ಕಷ್ಟೇ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಅದು ಅಭಿ ಅವರ ಡೈರೆಕ್ಟರ್ ಆ ಥರ ಇದ್ದಾರೆ, ಯಾಕಂದರೆ ಅವರು ಸೂರ್ಯಸರ ಜೊತೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಈ ಒಂದು ಶೂಟಿಂಗ್ ನಡೆಯೋ ಟೈಮಲ್ಲಿ ಮತ್ತು ಈ ಒಂದು ಇದರಲ್ಲಿ ಹೇಗಿತ್ತು ಸರ್? ಶ್ರೇಷ್ಠ ಅವರು ತುಂಬ ಅದ್ಭುತವಾಗಿ ಒಳ್ಳೆಯ ವ್ಯಕ್ತಿ. ನಾವು ಅವ್ರ ಜೊತೆನೇ ಅಡ್ಡಾಡಿದ್ವು, ನಮ್ಮ ಬೈಕ್ನಲ್ಲಿ ಕೂಡ ಅಡ್ಡಾಡ್ಸ್ಕೊಂಡು ಇದು ಮಾಡಿದ್ವಿ. ಅವ್ರು ಎಷ್ಟು ಮೃದು ಅಂದರೆ, ಮತ್ತು ಆ್ಯಕ್ಟಿಂಗ್ ಕೂಡ ಅಷ್ಟೇ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಆ್ಯಕ್ಟಿಂಗ್ ಹೆಂಗಿದೆ ಅಂತ. ನೋಡಿದರೆ ಒಬ್ಬ ಕೈಕಾಲೆಲ್ಲ ನಡು ಬರುತ್ತೆ ಅವ್ರ ಸ್ಟೋರಿ ಆ ಥರ ಮಾಡಿದ್ದಾರೆ. ದಯವಿಟ್ಟು ಆ ಸಿನಿಮಾ ನೀವು ಕೂಡ ನೋಡಿರಿ, ಆಶಿಸ್ತೀರಿ ಅಂತಂದು ನಾನು ಹೇಳ್ತೀನಿ ಅಷ್ಟೇ ರೀ. ನಾವು ಅದಕ್ಕೇ ಬಂದಿದ್ದೀವಿ ಹುಡ್ಕೊಂಡು ಈ ಸಿನಿಮಾ ಬಗ್ಗೆ ಕೇಳಿಬಿಟ್ಟು. ಈ ಸಿನಿಮಾ ನೋಡಿ ತುಂಬ ಜನ ಅಳ್ತಾ ಇದಾರಲ್ರಿ? ಆ ಸಿನಿಮಾ ನಾವು ಗುಟ್ಟು ಬಿಡಬಾರ್ದು ರೀ. ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ನೋಡಿ ಕುಂತ್ಕೊಂಡು ನೋಡಿರಿ, ಯಾಕೆ ಕಳ್ತಾರೆ, ಯಾಕೆ ಇರ್ತೆ, ಯಾವ ಸಿನಿಮಾಸ್ ಕಳ್ತಾರೆ ಅನ್ನೋದು ಥಿಯೇಟ್ರಲ್ಲೂ ನೋಡ್ಬೇಕು ರೀ. ಯಾಕಂದ್ರೆ ಅದನ್ನು ರೀಲ್ ಮಾಡಬಾರ್ದು, ತಪ್ಪದು. ಈ ಭಾಗದಲ್ಲಿ ಅಂದರೆ ಸಿನಿಮಾ ಅಂದರೆ ಎಷ್ಟು ನೀವೆಲ್ಲ ಪ್ರೀತಿ ಮಾಡ್ತೀರಾ, ಎಷ್ಟು ಗೌರವಿಸ್ತೀರಾ? ಸೊ ಅಭಿ ಮತ್ತು ಅವರು ತಂಡ ಹೇಳ್ತಾ ಇತ್ತು, ಈ ಊರಲ್ಲಿ ನಮಗೆ ಊಟ ಕೊಟ್ಟರು, ವಸತಿ ಕೊಟ್ಟರು, ಜೊತೆಗೆ ಎಲ್ಲ ನಿಂತ್ಕೊಂಡು ತುಂಬ ಎಮೋಷ್ನಲ್ ಆಗಿ ಮಾತಾಡ್ತಿದ್ರು. ಹೌದು, ಈ ಸಿನಿಮಾ ಅವರು ನಮ್ಮ ಕುಟುಂಬ ಅಂತಲೇ ನೋಡ್ಕೊಂಡಿವಿ ನಾವು, ಅವರು ನಮ್ಮವರು ಅಂತಂದು ನೋಡ್ಕೊಂಡಾರೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬರಬೇಕಾದ್ರೆ ಈ ಗಂಜಾಳ ಗ್ರಾಮದವರು ಒಪ್ಪಿಗೆ ತೊಗೊಂಡು ಬಂದು ಇದು ಮಾಡಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ. ಆದರೆ ಎಲ್ಲರೂ ಗಂಜಾಳ ಗ್ರಾಮಕ್ಕೆ ಎಲ್ಲರೂ ಸಪೋರ್ಟ್ ಕೊಟ್ಟಾರೆ, ಅದ್ಭುತವಾಗಿ ಮೂಡಿ ಬಂದಿದ್ದು ಅಷ್ಟೇ ಹೇಳಿದ್ರಿ. ಪಂಚಾಯತಿ ಮೆಂಬರ್ ಅಂತೂ ಬ್ಯಾಟಿ ಮಾಡಿಸ್ಕೇಟ್ ಅವರಿಗೆ ಒಂದು ಕುರ್ಮೇರಿ ಕಡ್ದಿಕೇಟ್ ಊಟ ಮಾಡಿಸಿದ್ರು. ಅವ್ರು ಕೆಲಸ ಮಾಡಿದರೆ ಸಿನಿಮಾ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ, ಪ್ರತಿ ಊರಿಗೆ ಊರೇ ಸಪೋರ್ಟ್ ಮಾಡಿದೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಫಲ ಸಿಗುತ್ತಲ್ಲ ಸರ್, ಈ ಕಷ್ಟಪಟ್ಟು ಸರ್ ಫಲ ಸಂಬಂಧ ವೇಟ್ ಮಾಡಕ್ಕಿದ್ದೀವಿ ನೋಡಿ ಸರ್.